ಇನ್ನು ಕಲಿ ಯೋಗೇಶ್ ಭೈಂದೂರ್ನ ಎಂಎಲ್ಎ ಅಭ್ಯರ್ಥಿಗೆ ಧಮಕಿ ಹಾಕಿರುವಂತ ಆಡಿಯೋದಲ್ಲಿ ಏನಿದೆ, ಯಾವ ಕಾರಣಕ್ಕೆ ಕಾಲ್ ಮಾಡಿ ವಾರ್ ಮಾಡಿದ್ದು ಅಂತ ನೀವೇ ಕೇಳಿ. ಯಾವ ಡಾನ್ಸ್ ಸರ್, ಯಾರು ಗೊತ್ತಾಗಿಲ್ಲ ಹೇಳಿ ಸರ್, ಸುಮ್ಮನೆ ತಮಾಷೆ ಮಾಡಬೇಡಿ. ಈಗ ನಿಮ್ದೆಲ್ಲ ಕೆಲವೆಲ್ಲ ನಮ್ಗೆ ಕಂಪ್ಲೇಂಟ್ ಬಂದಿದೆ, ಆ ಬೋಳದ ಸೊಸೈಟಿಯಲ್ಲಿ ಯಾವ್ದ ಅವರದ್ದೆಲ್ಲ ಹೆಸರೆಲ್ಲ ಹಾಳ್ ಮಾಡ್ತಾ ಇದ್ದೆ ಅಂತ ನೀನು ಸರ್ ಅವ್ರದ್ರಲ್ಲ ನಿಮ್ಗೆಲ್ಲ ನೀವ್ ಯಾಕೆ ಹೋಗ್ಬೇಕು ಅಲ್ಲಿ ಬೋಳಕ್ಕೆ? ನೀನು ಇಲ್ಲಿ ಬೈಂದೂರ್ನಲ್ಲಿರುವ ನಿಮ್ಗೆ ಅಲ್ಲಿ ಬೋಳದವ್ರಿಗೆ ಹೋಗ್ಲಿಕ್ಕೆ ಏನಿದೆ ನಿಮ್ಗೆ? ನಾನೊಬ್ಬ ಸಾಮಾಜಿಕ ಬೋಳ ಎಲ್ಲಿ ಆಯ್ತು, ಬೈಂದೂರಲ್ಲಿ ಆಯ್ತು, ನಿಮ್ಗೆ ಏನ್ ಯಾಕೆ ನೀನ್ ಅಲ್ಲಿ ಹೋಗಿ ಅವ್ರದೆಲ್ಲ ಸೊಸೈಟಿ ಅವ್ರದೆಲ್ಲ ಹೆಸರೆಲ್ಲ ಹಾಳ್ ಮಾಡ್ತೀನಿ? ಒಂದು ಹೆಣ್ಣು ಮಕ್ಕಳಿಗೆ ಬಹಳ ಅನ್ಯಾಯ ಆಗಿದೆ. ಅಲ್ಲ ಸರ್, ನಾವು ಒಬ್ಬರು ಸಾಮಾಜಿಕ ಹೋರಾಟಗಾರರಾಗಿ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ನೀವ್ ಈ ರೀತಿ ಯಾರ್ದು ಪರವಾಗಿ ಬರ್ಬಾರ್ದು ಸರ್. ಸಪೋರ್ಟ್ ಮಾಡೋದು ಏನು? ಸಪೋರ್ಟ್ ಮಾಡೋದು ನೀವು ಸಾಮಾಜಿಕ ಹೋರಾಟ ಮಾಡಿ ಅಂತ ಇದ್ದಾರದೆಲ್ಲ ಮುಂಡೆ ಮುಚ್ಚಲಿಕ್ಕೆ ನೋಡ್ತೀರಾ ಸರ್? ಅಲ್ಲ ಅಲ್ಲ ಸರ್, ಏನ್ ಮುಂಡೆ ಮುಚ್ಚಿದೀವಿ ಸರ್? ನಾ ಸರ್ ಒಂಚೂರು ದಯವಿಟ್ಟು ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ಈ ರೀತಿ ಕಾಲೇಳಿಬಾರ್ದು ಸರ್ ನಮ್ಗೆ. ನೋಡಿ ಸರ್, ಒಂದು ಕೋಟಿ ರೂಪಾಯಿ ಅಲ್ಲೇ ಮಾಡಿದ್ರೆ ಏನ್ ಮಾಡುದು ಅದಕ್ಕೆ? ನೀನು ನೀವೊಬ್ಬನವ್ರ ಸಿಟಿಗಳ ಇದು ಸೊಸೈಟಿಯಲ್ಲಿ ಬೇರೆ ಯಾರಿಲ್ಲ. ಹಾಗಲ್ಲ ಸರ್, ಅವರು ನಮ್ಮನ್ನ ಕೇಳಿದಾರೆ ಸರ್. ನಮ್ಮನ್ನ ಕೇಳಿದಾಗ ನಾವು ಅದಕ್ಕೆ ಇದು ಮಾಡ್ಬೇಕು. ನೀವು ನಮಗೆ ಸಪೋರ್ಟ್ ನಿಮ್ಮನ್ನ ಕೇಳಿದ್ರೆ ಏನ್ ಮಾಡಿ? ನೀನು ಇದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅಲ್ಲಿ ಪಂಚಾಯಿತಿಗೆ ಮಾಡ್ಲಿಕ್ಕೆ? ಅಲ್ಲ ವೀರೇಂದ್ರಬೇಕಾಗುತ್ತೆ. ಬೈಂದೂರಿಗೆ ಹುಡುಗನ್ ಕಳಿಸ್ತೇನೆ, ಎತ್ತಾಕೊಂಡ್ ಬರಿಸ್ತೇನೆ ಇಲ್ಲಿ ಕಾಡಲ್ಲಿ ಅದನ್ನು ಸರಿ ಕೊಡಿಸ್ತೇನೆ. ನೋಡು ಸರ್, ನೋಡಿ ಸರ್, ನೀವು ಮಾಡಿದ್ರೆ ಹುಡುಗರು ಅಂತ ಎಲ್ಲ ಹೇಳ್ಬೇಡ, ಗೊತ್ತಾಯ್ತಲ್ಲ? ನಾನು ಎಷ್ಟು ಇದೆ ಅಷ್ಟು ಮುಚ್ಕೊಂಡು ಕೂತ್ಕೋ. ಇಲ್ಲ ಸರ್, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಇದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು. ದಯವಿಟ್ಟು, ನಾನು ತಪ್ಪು ಮಾಡ್ತಾ ಇಲ್ಲ, ನೀವು ಯಾರು ವಿಚಾರಿಸ್ಕೊಂಡು ನಂದು ಬಿಟ್ಟಿರೋದು ಮಾಡ. ಸಪೋರ್ಟ್ ಮಾಡ್ಲಿಕ್ಕೆ ನೀನ್ ಹೇಳಿದ್ರೆ ನಾನ್ ಕೇಳ್ತೇನೆ, ನನ್ಗೆ ಗೊತ್ತಿದೆ ಅಲ್ವಾ ಯಾರಿಗೆ ಮಾಡ್ಬೇಕು ಯಾರಿಗೆ ಮಾಡಬಾರ್ದು ಅಂತ. ಸರ್, ಅಲ್ಲಿ ಅನ್ಯಾಯ, ಪ್ಲೀಸ್ ನೀವು ನನ್ ಬಗ್ಗೆ ಈ ತರ ಮಾಡಬೇಡಿ. ದಯವಿಟ್ಟು, ನಾನು ನಿಮ್ಗೆ ಏನ್ ತೊಂದ್ರೆ ಮಾಡಿದೀನಿ? ನಾನು ಯಾರಿಗೆ ಏನ್ ತೊಂದ್ರೆ ಮಾಡಿದೀನಿ? ನೋಡು ನಿಮ್ಗೆ ನಾನು ಒಮ್ಮೆ ಇದೊಂದು ಎಚ್ಚರಿಕೆ ಕೊಟ್ಟಿರೋದು ಮಾತ್ರ. ನಿಮ್ಗೆ ಇದ್ರಲ್ಲೆಲ್ಲ ಬಿದ್ರೆ ನಿಮ್ಗೆ ನಾನು ಮತ್ತೆ ಏನ್ ಗತಿ ಕಾಣಿಸ್ತೇನೆ ನೋಡು. ಇಲ್ಲ, ದಯವಿಟ್ಟು ಫೋನ್ ಮಾಡುದಿಲ್ಲ ನಾನು. ನಿನ್ನಷ್ಟಕ್ಕೆ ನೀನ್ ಇದ್ದು ಬಿಡುವ, ಅದು ನಿಮ್ಗೆ ಒಳ್ಳೇದು. ಅಲ್ಲ ಸರ್, ನಾನು ಅಂದ್ರೆ ಲಾನ್ ಮಾಡ್ಕೊಂಡ್ರು ಕಲಿ ಯೋಗೀಶ್ ಅಂತ, ಗೊತ್ತಾಯ್ತಾ? ನಿಮ್ದು ಕೆಲವೆಲ್ಲ ಕಂಪ್ಲೇಂಟ್ ಬಂದಿದೆ ನಿಮ್ಮ ಹತ್ರ, ಗೊತ್ತಾಯ್ತಾ? ಯಾವ ಡಾನ್ಸ್ ಸರ್, ಯಾರು ಗೊತ್ತಾಗಿಲ್ಲ ಹೇಳಿ ಸರ್, ಸುಮ್ಮನೆ ತಮಾಷೆ ಮಾಡ್ಬೇಡಿ. ಈಗ ನಿಮ್ದೆಲ್ಲ ಕೆಲವೆಲ್ಲ ನಮ್ಗೆ ಕಂಪ್ಲೇಂಟ್ ಬಂದಿದೆ, ಆ ಬೋಳದ ಸೊಸೈಟಿಯಲ್ಲಿ ಯಾವ್ದ ಅವರದ್ದೆಲ್ಲ ಹೆಸರೆಲ್ಲ ಹಾಳ್ ಮಾಡ್ತಾ ಇದ್ದೆ ಅಂತ ನೀನು ಸರ್ ಅವ್ರದ್ರಲ್ಲ ನಿಮ್ಗೆಲ್ಲ ನೀವ್ ಯಾಕೆ ಹೋಗ್ಬೇಕು ಅಲ್ಲಿ ಬೋಳಕ್ಕೆ? ನೀನು ಇಲ್ಲಿ ಬೈಂದೂರ್ನಲ್ಲಿರುವ ನಿಮ್ಗೆ ಅಲ್ಲಿ ಬೋಳದವ್ರಿಗೆ ಹೋಗ್ಲಿಕ್ಕೆ ಏನಿದೆ ನಿಮ್ಗೆ? ನಾನೊಬ್ಬ ಸಾಮಾಜಿಕ ಬೋಳ ಎಲ್ಲಿ ಆಯ್ತು, ಬೈಂದೂರಲ್ಲಿ ಆಯ್ತು, ನಿಮ್ಗೆ ಏನ್ ಯಾಕೆ ನೀನ್ ಅಲ್ಲಿ ಹೋಗಿ ಅವ್ರದೆಲ್ಲ ಸೊಸೈಟಿ ಅವ್ರದೆಲ್ಲ ಹೆಸರೆಲ್ಲ ಹಾಳ್ ಮಾಡ್ತೀನಿ? ಒಂದು ಹೆಣ್ಣು ಮಕ್ಕಳಿಗೆ ಬಹಳ ಅನ್ಯಾಯ ಆಗಿದೆ. ಅಲ್ಲ ಸರ್, ನಾವು ಒಬ್ಬರು ಸಾಮಾಜಿಕ ಹೋರಾಟಗಾರರಾಗಿ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ನೀವ್ ಈ ರೀತಿ ಯಾರ್ದು ಪರವಾಗಿ ಬರ್ಬಾರ್ದು ಸರ್. ಸಪೋರ್ಟ್ ಮಾಡೋದು ಏನು? ಸಪೋರ್ಟ್ ಮಾಡೋದು ನೀವು ಸಾಮಾಜಿಕ ಹೋರಾಟ ಮಾಡಿ ಅಂತ ಇದ್ದಾರದೆಲ್ಲ ಮುಂಡೆ ಮುಚ್ಚಲಿಕ್ಕೆ ನೋಡ್ತೀರಾ ಸರ್? ಅಲ್ಲ ಅಲ್ಲ ಸರ್, ಏನ್ ಮುಂಡೆ ಮುಚ್ಚಿದೀವಿ ಸರ್? ನಾ ಸರ್ ಒಂಚೂರು ದಯವಿಟ್ಟು ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ಈ ರೀತಿ ಕಾಲೇಳಿಬಾರ್ದು ಸರ್ ನಮ್ಗೆ. ನೋಡಿ ಸರ್, ಒಂದು ಕೋಟಿ ರೂಪಾಯಿ ಅಲ್ಲೇ ಮಾಡಿದ್ರೆ ಏನ್ ಮಾಡುದು ಅದಕ್ಕೆ? ನೀನು ನೀವೊಬ್ಬನವ್ರ ಸಿಟಿಗಳ ಇದು ಸೊಸೈಟಿಯಲ್ಲಿ ಬೇರೆ ಯಾರಿಲ್ಲ. ಹಾಗಲ್ಲ ಸರ್, ಅವರು ನಮ್ಮನ್ನ ಕೇಳಿದಾರೆ ಸರ್. ನಮ್ಮನ್ನ ಕೇಳಿದಾಗ ನಾವು ಅದಕ್ಕೆ ಇದು ಮಾಡ್ಬೇಕು. ನೀವು ನಮಗೆ ಸಪೋರ್ಟ್ ನಿಮ್ಮನ್ನ ಕೇಳಿದ್ರೆ ಏನ್ ಮಾಡಿ? ನೀನು ಇದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅಲ್ಲಿ ಪಂಚಾಯಿತಿಗೆ ಮಾಡ್ಲಿಕ್ಕೆ? ಅಲ್ಲ ವೀರೇಂದ್ರಬೇಕಾಗುತ್ತೆ. ಬೈಂದೂರಿಗೆ ಹುಡುಗನ್ ಕಳಿಸ್ತೇನೆ, ಎತ್ತಾಕೊಂಡ್ ಬರಿಸ್ತೇನೆ ಇಲ್ಲಿ ಕಾಡಲ್ಲಿ ಅದನ್ನು ಸರಿ ಕೊಡಿಸ್ತೇನೆ. ನೋಡು ಸರ್, ನೋಡಿ ಸರ್, ನೀವು ಮಾಡಿದ್ರೆ ಹುಡುಗರು ಅಂತ ಎಲ್ಲ ಹೇಳ್ಬೇಡ, ಗೊತ್ತಾಯ್ತಲ್ಲ? ನಾನು ಎಷ್ಟು ಇದೆ ಅಷ್ಟು ಮುಚ್ಕೊಂಡು ಕೂತ್ಕೋ. ಇಲ್ಲ ಸರ್, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಇದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು. ದಯವಿಟ್ಟು, ನಾನು ತಪ್ಪು ಮಾಡ್ತಾ ಇಲ್ಲ, ನೀವು ಯಾರು ವಿಚಾರಿಸ್ಕೊಂಡು ನಂದು ಬಿಟ್ಟಿರೋದು ಮಾಡ. ಸಪೋರ್ಟ್ ಮಾಡ್ಲಿಕ್ಕೆ ನೀನ್ ಹೇಳಿದ್ರೆ ನಾನ್ ಕೇಳ್ತೇನೆ, ನನ್ಗೆ ಗೊತ್ತಿದೆ ಅಲ್ವಾ ಯಾರಿಗೆ ಮಾಡ್ಬೇಕು ಯಾರಿಗೆ ಮಾಡಬಾರ್ದು ಅಂತ. ಸರ್, ಅಲ್ಲಿ ಅನ್ಯಾಯ ನೋಡಿ.